ಪ್ರದಣ್ಣ ನಮಸ್ಕಾರ. ನೀವು ಬಾವಿ ತೊಡೋರು ಅಲ್ವಾ? ಈ ಬಾವಿ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀರಾ? ಸರ್, ನಾವು ಫಸ್ಟು ಇದು ಕೂಲಿ ಕೆಲಸ ಮಾಡ್ತಾ ಇದ್ವಿ. ಇವಾಗ ನಮ್ಮ ರೈನ್ಬೋ ಡ್ರೈವ್ ಮಂಜು ಸರ್ ಅಂತ ಇದ್ರು, ಕೆ ಪಿ ಸಿಂಗ್ ಸಾರು, ಮಂಜುನಾಥ್ ಸಾರು, ನಮ್ಮ ಭಾರತಿ ಮೇಡಮ್ ಅವರೆಲ್ಲ ಇದ್ರು. ಅವರಿಂದ ಅವರು ಅಲ್ಲಿ ನಮ್ಮ ರೈನ್ಬೋ ರೈಲ್ವೆ ಸ್ಟಾರ್ಟ್ ಮಾಡಿದ್ದಕ್ಕೆ ಕೆಲವು ಕಡೆ ಅವರಿಂದ ಇಡೀ ಬೆಂಗಳೂರೆಲ್ಲ ಫುಲ್ಲು ಮಾಡಂಗೆ ಮಾಡಿದ್ದಾರೆ ಸರ್. ಸೊ ಅಲ್ಲಿ ರೈನ್ಬೋ ಡ್ರೈವಲ್ಲಿ ಎಷ್ಟು ಬಾವಿ ತೋಡಿದ್ದೀರಾ ನೀವು? ರೈನ್ಬೋ ಡ್ರೈವಲ್ಲಿ ಒಂದು 160 ಬಾವಿ ತೋಡಿದ್ದೀರಿ. 160 ಬಾವಿ ತೋಡಿದ್ದೀರಾ? ಅವರು ನಿಮ್ಮ ಬಗ್ಗೆ ಮಾತು ಹರಡ್ಬಿಟ್ಟು, ಬಾವಿಗಳ ಬಗ್ಗೆ ಮಾತು ಹರಡ್ಬಿಟ್ಟು ನಿಮಗೆ ಜಾಸ್ತಿ ಕೆಲಸ ಸಿಕ್ಕಿದೆ. ಅವರಿಂದ ನಮಗೆ ಜಾಸ್ತಿ ಕೆಲಸ ಸಿಕ್ಕಿದೆ. ಈ ಬಾವಿ ಬಗ್ಗೆ ಹೇಳ್ತೀರಾ? ಯಾವುದು ಇದು ಬಂದುಬಿಟ್ಟು ಸರ್, ಫಸ್ಟು ಕ್ಲೋಸ್ ಆಗಿತ್ತು ಇದು. ಇದು ಫಸ್ಟು ಕ್ಲೋಸ್ ಆಗಿತ್ತು, ಬೋರ್ ಆಗ್ತಿರು, ಫುಲ್ ಡ್ರೈ ಆಗಿಬಿಟ್ಟಿತ್ತು. ಅಪಾರ್ಟ್ಮೆಂಟಲ್ಲಿ ನೀರು ಇರಲಿಲ್ಲ, ಅದ್ರಿಗೆ ಬಾವಿ ಹಳೆದಾದ ಫುಲ್ ಕ್ಲೀನ್ ಮಾಡ್ಕೊಬಿಟ್ಟು ಇವಾಗ ಅದ್ರ ನೀರು ಟೆಸ್ಟಿಂಗ್ ಕಳಿಸಿ ನೀರು ಚೆನ್ನಾಗಿ ಇದ್ರಿಗೆ ಅದರಿಂದ ಮೋಟರ್ ಕನೆಕ್ಷನ್ ಮಾಡಿಕೊಂಡು ಇದ್ರಿಗೆ ಅಪಾರ್ಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲಿ ಇವಾಗ ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಿರೋ ಅಪಾರ್ಟ್ಮೆಂಟ್ ಎಲ್ಲ ಈ ಬಾವಿಯಿಂದ ನೀರು. ಸುಮಾರು ಎಷ್ಟು ನೀರು ಬರುತ್ತೆ ಈ ಬಾವಿಯಿಂದ ಏನಾದ್ರು ಗೊತ್ತಾ ನಿಮಗೆ? ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು 8,000 ಲೀಟ್ರ್ ಬರುತ್ತೆ ಸರ್. 8,000 ಲೀಟ್ರ್ ನಿಮ್ಮ ಅಂದಾಜಲ್ಲಿ? ಸುಮಾರು 30 ಅಡಿಯಲ್ಲಿ ನೀರು ಸಿಕ್ಕಿದೆ ಅಲ್ವಾ? ಇದು ಮುಂಚೆ ಇದ್ದಿದ್ದ ಬಾವಿ, ಪಾಳ್ ಬಿದ್ದಿದ್ದ ಬಾವಿ, ನೀವು ಕ್ಲೀನ್ ಮಾಡಿದ್ದೀರಾ ಅಷ್ಟೇ, ನೀವೇನು ತೋಡಿಲ್ಲ ಈ ಬಾವಿ? ಏನು ತೋಡಿಲ್ಲ, ಕ್ಲೀನ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದೆ, ಅದು ನಾವು ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದು. ಹಾಂ, ಇದು ಕೂಡ ರೈನ್ಬೋ ಡ್ರೈವ್ ಕೆಲಸದಿಂದ ಮಾತು ಹರಡಿ ನಿಮಗೆ ಬಂದಿದ್ದು? ಇದು ಕೂಡ ರೈನ್ಬೋ ಡ್ರೈವಿಂದನೇ ಬಂದಿರೋ ಸರ್. ಹಾಂ, ಸುಮಾರು ಆ ಥರ ಎಷ್ಟು ಕೆಲಸ ನಿಮ್ಗೆ ಬಂದಿದೆ ಒಂದು ಅಂದಾಜಲ್ಲಿ ಹೇಳ್ತೀರಾ? ರೈನ್ಬೋ ಡ್ರೈವಿಂದ ನಿಮಗೆ ಎಷ್ಟು ಕಡೆ ಬಂದಿದೆ ಸರ್? 85 ಕಡೆ ಬಂದಿದೆ. ಅಂದಾಜು ಎಷ್ಟು ಬಾವಿ ಬಂದಿದೆ? ಒಂದು 400 ಬಾವಿ ಬಂದಿದೆ ಸರ್. 400 ಬಾವಿ ಬಂದಿದೆ ರೈನ್ಬೋ ಡ್ರೈವ್ ಮಾಡಿರೋದ್ರಿಂದ ನಿಮ್ಗೆ 400 ಬಾವಿ ಕೆಲಸ ಬಂದಿದೆ. ನಿಮ್ಗಲ್ದೆ ಬೇರೆಯವರಿಗೂ ಬಾವಿ ತೋಡಕ್ಕೆ ಕೆಲಸ ಬಂದಿದೆಯಾ ರೈನ್ಬೋ ಡ್ರೈವಿಂದ? ರೈನ್ಬೋ ಡ್ರೈವಿಂದ ಮುನಿಯಪ್ಪ ಅವರು ಕೂಡ ಸ್ವಲ್ಪ ಕೆಲಸ ಸಿಗಿದೆ.